ಇತ್ತೀಚೆಗೆ ನಗರಸಭೆಗೆ ಸೇರಿರುವ 25 ಹಳ್ಳಿಗಳ ಜನರ ವಿವಿಧ ಸಮಸ್ಯೆಗಳನ್ನು ನೂತನ ಶಾಸಕರು ಶೀಘ್ರ ಬಗೆಹರಿಸಬೇಕೆಂದು ಮಾಜಿ ಶಾಸಕ ಪ್ರೀತಂ ಜೇಗೌಡ ಒತ್ತಾಯಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 25 ಗ್ರಾಮಗಳನ್ನು ನಗರಸಭೆಗೆ ಸೇರಿಸಿದ ನಂತರ ಮುಂದುವರಿಕೆಯ ಕೆಲಸ ಮಾಡಬೇಕಿರುವುದು ಆಡಳಿತಾರೂಢ ಸರ್ಕಾರ, ಸಚಿವರು ಹಾಗೂ ಸ್ಥಳೀಯ ಶಾಸಕರದ್ದು ಎಂದರು. ನಾನು ಜನಪರವಾಗಿ ಸರ್ಕಾರ ಶಾಸಕರಿಗೆ ಮನವಿ ಮಾಡುತ್ತೇನೆ. ಯಾರೋ ಮಾಡಿದ ಕೆಲಸ ಸರಿಯಾಗಿಲ್ಲ ಎಂದರೆ ಅದನ್ನು ಸರಿಪಡಿಸಬೇಕಾದದ್ದು ಹೊಸದಾಗಿ ಚುನಾಯಿತರಾದವರ ಕರ್ತವ್ಯ ಎಂದರು. ಅಂತೆಯೇ ಹಿಂದೆ ನಾನು ಮಾಡಿದ ಕೆಲಸ ತಾಂತ್ರಿಕವಾಗಿ ಸರಿಯಿಲ್ಲ ಎನ್ನುವ ಬದಲು ಸರಿಪಡಿಸಬೇಕು. ಎಲ್ಲ ಸರಿ ಇದ್ದಿದ್ದರೆ ಅವರ ಅವಶ್ಯಕತೆ ಇರಲಿಲ್ಲ ಅಲ್ವಾ ಎಂದು ಮಾರ್ಮಿಕವಾಗಿ ಪ್ರಶ್ನಿಸಿದರು. ನಗರ ವ್ಯಾಪ್ತಿಯಲ್ಲಿ ನನ್ನ ಕಡೆಯಿಂದ ನಡೆಯುತ್ತಿದ್ದ ಕಸ ವಿಲೇವಾರಿ ನಿಲ್ಲಿಸುತ್ತಿದ್ದೇನೆ ಎಂದು ಪ್ರಕಟಿಸಿದ ಪ್ರೀತಂ, ನಮ್ಮ ಗಾಡಿ ನಿಲ್ಲಿಸುವಂತೆ ಶಾಸಕರ ಕಡೆಯವರಿಂದ ಒತ್ತಡ, ಬೆದರಿಕೆ, ದಬ್ಬಾಳಿಕೆ ಮಾಡಲಾಗುತ್ತಿದೆ. ಈ ರೀತಿಯ ಸಂಘರ್ಷ ಇಷ್ಟವಿಲ್ಲದ ಕಾರಣ ಸ್ಥಗಿತಗೊಳಿಸುವ ತೀರ್ಮಾನಕ್ಕೆ ಬಂದಿದ್ದೇನೆ. ಅವರ ಕೆಲಸಕ್ಕೆ ಸಹಕಾರ ಕೊಡುವುದಾಗಿ ಹೇಳಿದ್ದೆ, ಆದರೆ ಅದು ಬೇಡ ಎಂದಾಗ ನಾನೇನು ಮಾಡುವುದು ಎಂದರು. ಈಗಿನ ಜನಪ್ರತಿನಿಧಿಗಳಿಗೆ ಇರಬೇಕು, ಅವ್ರಿಗಿಲ್ಲ ಅಂದ್ರೆ ನಂದು ದೂರದೃಷ್ಟಿ 25 ವರ್ಷದ ಮುಂದಿನ ಯೋಚನೆ ಮಾಡ್ಕೊಂಡು ಕೆಲಸ ಮಾಡಿಸ್ತಾ ಇರ್ತೀನಿ, ಅದಕ್ಕೆ ನನಗೆ ಇನ್ನೊಂದು ಅವಕಾಶ ಕೊಡಿ ಅಂತ ಜನರ ಹತ್ರ ಕೇಳಿದ್ದೆ. ಇಲ್ಲ, ನನಗಿಂತ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನ ನೋಡಬೇಕಲ್ಲ. ಎಲ್ಲ ನಾನೇ ಮಾಡಿದ್ದಿದ್ರೆ ಅವ್ರು ಬಂದಿರೋದನ್ನು ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ರು ಅಷ್ಟೇ ಪಾಪ. ಈಗ ದೇವಸ್ಥಾನಕ್ಕೆ ಹೋಗಿ ಬರೋಕ್ಕೆ ಹೆಂಗೆ ಮಾಡಬೇಕು ಅನ್ನೋದನ್ನು ಕಲಿಬೇಕಲ್ಲ. ಅದನ್ನು ನಾನೇ ಮಾಡಿದರೆ ಕೆಲಸ ಏನು ಇರ್ತಿತ್ತು ಅವ್ರಿಗೆ? ಬೇರೆ ಯಾವುದು ರೋಡ್ ಬಾಕಿ ಇಲ್ಲ, ಇರೋದು ಒಂದು ಪುರದಮ್ಮ ತಾಯಿ ಪುರದಮ್ಮ ಸನ್ನಿಧಿಗೆ ರೋಡು, ಅದೊಂದಾದರೂ ರೋಡ್ ಮಾಡಲಿ. ರಿಂಗ್ ರೋಡ್ 25 ವರ್ಷ ಪ್ರಕಾಶಣ್ಣ ಶಾಸಕರಾದಾಗ ಮಾಡಿರಲಿಲ್ಲ, ನಮ್ಮ 80 ಫೀಟ್ ರೋಡ್ ಮಾಡಿರಲಿಲ್ಲ, ನಮ್ಮ ಚಿಕ್ಕೋಣಗುಳ ಮತ್ತು ರಿಂಗ್ ರೋಡ್ ಮಧ್ಯೆ ಸೇರೋವಂಥ ರಸ್ತೆ ಮಾಡಿರಲಿಲ್ಲ. ಅದೆಲ್ಲದನ್ನು ನಾನು ಮಾಡಿದ್ದೀನಿ. ಒಂದು ರಸ್ತೆನಾದರೂ ಅವರ ಕಾರ್ಯಕ್ಷಮತೆ, ಅವ್ರ ದಕ್ಷತೆ ತೋರಿಸೋದಕ್ಕೆ ಕೆಲಸ ಮಾಡಬೇಕಲ್ಲ. ಪ್ರೀತಮ್ ಗೌಡ್ರ ಕೈಲಿ ಆಗಲ್ಲ ಅಂತೇಳಿ ಜನ ಅವ್ರಿಗೆ ಅವಕಾಶ ಕೊಟ್ಟಿರೋದು, ನನ್ನ ಕೈಲಿ ಮಾಡೋಕ್ಕಾಗಿಲ್ಲ ಆ ಕೆಲಸ, ಅದಕ್ಕೆ ಹೊಸಬ್ರಿಗೆ ಅವಕಾಶ ಕೊಡೋಣ ಅಂತೇಳಿ ಕೊಟ್ಟಿದ್ದಾರೆ. ಅವ್ರು ಮಾಡ್ತಾರೆ, ಅದಕ್ಕೆ ಸಮಯ ಕೊಡೋಣ. ನನಗಂತೂ ಪೂರ್ಣ ನಂಬಿಕೆ ಇದೆ, ಅವ್ರು ವಿದ್ಯಾವಂತರಿದ್ದಾರೆ, ಯುವಕರಿದ್ದಾರೆ. ಅವ್ರ ತಂದೆಯ 4 ಟೈಮು MLA ಆಗಿರುವಂಥ ಒಂದು ಕುಟುಂಬದಿಂದ ಬಂದಿರೋಂಥವ್ರು, ಅವ್ರಿಗೆಲ್ಲ ರೀತಿಯ ರಾಜಕಾರಣದ ಹಿನ್ನೆಲೆ ಇರೋದರಿಂದ ಅವ್ರದೇ ಆದಂಥ ಶಕ್ತಿ ಇದೆ, ಅವ್ರು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಸ್ವಲ್ಪ ಸಮಯಾವಕಾಶ ಕೊಡೋಣ.